ಶ್ರೀ ಸಾಯಿ ಸಚ್ಚರಿತೆ 40ನೇ ಅಧ್ಯಾಯ ಈ ಅಧ್ಯಾಯದಲ್ಲಿ ಬಾಬಾ ಸನ್ಯಾಸಿ ರೂಪದಲ್ಲಿ ಉದ್ಯಾಪನೆ ಸಮಾರಂಭದಲ್ಲಿ ಹಾಜರಿದ್ದುದು ತಮ್ಮ ಫೋಟೋದ ರೂಪದಲ್ಲಿ ಹೇಮಾಡಪಂತರ ಮನೆಗೆ ಬಂದುದು ಇವುಗಳನ್ನು ಶ್ರೀ ಹೇಮಾಡಪಂತರು ವಿವರಿಸಿದ್ದಾರೆ. ಬಾಬಾ ಅವರು ತಮ್ಮ ಭಕ್ತರಾದ ಬಾಳಾಸಾಹೇಬ್ ದೇವ್ ಅವರ ತಾಯಿಯ ಉದ್ಯಾಪನಾ ಸಮಾರಂಭಕ್ಕೆ ಹೇಗೆ ಹೋಗಿದ್ದರು ಮತ್ತು ಬಾಂದ್ರಾದಲ್ಲಿ ಹೇಮಾಡಪಂತರ ಮನೆಗೆ ಹೋಳಿ ಹುಣ್ಣಿಮೆಯ ಔತಣಕ್ಕೆ ಹೇಗೆ ಬಂದರು ಎಂಬುದನ್ನು ಈ ಅಧ್ಯಾಯದಲ್ಲಿ ವಿವರಿಸಿದೆ. ಯಾರು ಲೌಕಿಕ ಮತ್ತು ಪಾರಮಾರ್ಥಿಕ ಉಪದೇಶಗಳನ್ನು ಕೊಡುತ್ತಾ ಭಕ್ತರು ತಮ್ಮ ಜೀವನದ ಗುರಿಯನ್ನು ಮುಟ್ಟುವಂತೆ ಮಾಡುತ್ತಾರೆಯೋ, ಯಾರು ತಮ್ಮ ಅಭಯಹಸ್ತವನ್ನು ಭಕ್ತರ ಮಸ್ತಕದ ಮೇಲಿಟ್ಟು ತಮ್ಮ ಶಕ್ತಿಯನ್ನು ವರ್ಗಾಯಿಸಿ ಪಡೆಯಲು ಅಸಾಧ್ಯವಾದ ವಸ್ತುಗಳನ್ನು ಅವರು ಪಡೆಯುವಂತೆ ಮಾಡುತ್ತಾರೆಯೋ, ಯಾರು ತಮ್ಮ ಭಕ್ತರನ್ನು ಅಲಂಗಿಸಿಕೊಂಡು ಭಕ್ತರು ತಾವೇ ಭಕ್ತರು ಎಂಬ ಏಕೀಭಾವದಿಂದಿರುತ್ತಾರೆಯೋ ಅಂತಹ ಶ್ರೀ ಸಾಯಿಬಾಬಾ ಅವರೇ ಧನ್ಯರು. ಉದ್ಯಾಪನಾ ಸಮಾರಂಭ. ಶ್ರೀ ಬಿ ವಿ ದೇವ್ ಅವರು ಠಾಣಾ ಜಿಲ್ಲೆಯ ಡಹಾಣುವಿನಲ್ಲಿ ಮಾಮಲೆದಾರಾಗಿದ್ದರು. ಅವರ ತಾಯಿಯು 25-30 ಹರಕೆಗಳನ್ನು ಮಾಡಿಕೊಂಡಿದ್ದು ಆ ಸಂಬಂಧವಾಗಿ ಉದ್ಯಾಪನಾ ಸಮಾರಂಭ ಆಚರಿಸಬೇಕಿತ್ತು. 100ರಿಂದ 200 ಜನ ಬ್ರಾಹ್ಮಣರ ಸಂತರ್ಪಣೆಯೇ ಈ ಸಮಾರಂಭ. ಶ್ರೀ ದೇವ್ ಅವರು ಒಂದು ದಿನ ನಿಶ್ಚಯಿಸಿ ಸಾಯಿಬಾಬಾ ಅವರು ಈ ಸಮಾರಂಭಕ್ಕೆ ಬರದಿದ್ದರೆ ಸಮಾರಂಭವು ಶೋಭಿಸುವುದಿಲ್ಲವೆಂದು ಅವರನ್ನೂ ಸಹ ಊಟಕ್ಕೆ ಕರೆದುಕೊಂಡು ಬರುವಂತೆ ಶಿರಡಿಯಲ್ಲಿಯ ಬಾಪು ಸಾಹೇಬರಿಗೆ ಪತ್ರ ಬರೆದರು. ಬಾಬಾ ಅವರು ಆಮಂತ್ರಣ ನೋಡಿ, ನನ್ನನ್ನು ಸ್ಮರಿಸುವವರ ಬಳಿ ನಾನು ಸದಾ ಇರುತ್ತೇನೆ, ನನಗೆ ವಾಹನದ ಸೌಕರ್ಯ ಅಗತ್ಯವಿಲ್ಲ, ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸುವವರ ಹತ್ತಿರ ನಾನು ಶೀಘ್ರವಾಗಿ ಓಡುತ್ತೇನೆ, ನಾನು ನೀನು ಮತ್ತು ಇನ್ನೊಬ್ಬನು ಜೊತೆಗೂಡಿ ಬರುತ್ತೇವೆಂದು ಉತ್ತರ ಬರೆದು ಹಾಕು ಎಂದರು. ಶ್ರೀ ಜೋಗ್ ಅವರು ಅದರಂತೆ ದೇವ್ ಅವರಿಗೆ ಉತ್ತರ ಬರೆದರು. ಇದನ್ನು ನೋಡಿ ದೇವ್ ಬಹಳ ಆನಂದ ಭರಿತರಾದರು. ಆದರೆ ಬಾಬಾ ರಾಹತಾ ರೋಯಿ ನೀಮ್ಗಾವ್ ಆಚೆಗೆ ಎಲ್ಲಿಗೂ ಹೋಗಿರಲಿಲ್ಲ. ಆದರೂ ಸಿದ್ಧಪುರುಷರಾದ ಬಾಬಾ ಅವರಿಗೆ ಯಾವುದೂ ಅಸಾಧ್ಯವಿಲ್ಲ, ಯಾವ ರೂಪದಲ್ಲಾದರೂ ಬಂದು ತಮ್ಮ ಅಭೀಷ್ಟವನ್ನು ನೆರವೇರಿಸುತ್ತಾರೆಂದು ಶ್ರೀ ದೇವ್ ದೃಢ ಮನಸ್ಸಿನಿಂದ ಇದ್ದರು. ಕೆಲವು ದಿನಗಳ ನಂತರ ಗೋ ಸಂರಕ್ಷಣಾ ಕಾರ್ಯಕರ್ತನೆಂದು ಹೇಳಿಕೊಂಡು ಒಬ್ಬ ಸನ್ಯಾಸಿಯು ಡಹಾಣುವಿನ ರೈಲ್ವೆ ಸ್ಟೇಷನ್ ಮಾಸ್ತರರ ಬಳಿ ಚಂದ ಎತ್ತಲು ಬಂದಿದ್ದನು. ಅವರು ದೇವ್ ಮಾಮಲೆದಾರರ ಕಡೆಗೆ ಹೋಗಿ ನಿಮ್ಮ ಕಾರ್ಯ ಸುಗಮವಾಗುತ್ತದೆ ಎಂದು ಹೇಳುತ್ತಿರುವಾಗ ಅದೇ ಸಮಯಕ್ಕೆ ಸರಿಯಾಗಿ ದೇವ್ ಅವರು ಅಲ್ಲಿಗೆ ಬಂದರು. ಸ್ಟೇಷನ್ ಮಾಸ್ತರರು ಸನ್ಯಾಸಿಗೆ ದೇವ್ ಅವರ ಪರಿಚಯ ಮಾಡಿಸಿಕೊಟ್ಟರು. ಇಬ್ಬರು ಕೆಲ ಕಾಲ ಮಾತುಕತೆ ನಡೆಸಿದರು. ಆಗ ದೇವ್ ಅವರು, ಈಗ ತಾನೇ ನರೋತ್ತಮ ಶೆಟ್ಟಿ ಬೇರೆ ಕಾರ್ಯಕ್ಕೆ ಚಂದ ಎತ್ತಿದ್ದಾರೆ, ಆದ್ದರಿಂದ ಈಗಲೇ ಇನ್ನೊಂದು ಸಲ ಚಂದ ಎತ್ತುವುದು ಸೂಕ್ತವಲ್ಲ, ಇನ್ನು 3-4 ತಿಂಗಳ ನಂತರ ಬನ್ನಿರಿ ಎಂದು ಹೇಳಿ ಕಳುಹಿಸಿದ್ದರು. ಮುಂದೆ ಒಂದು ತಿಂಗಳ ನಂತರ ಸನ್ಯಾಸಿಯು ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ದೇವರ ಮನೆ ಬಾಗಿಲಿಗೆ ಬಂದನು. ದೇವರು ಚಂದ ಎತ್ತಲು ಆತ ಬಂದಿದ್ದಾನೆಂದು ಭಾವಿಸಿದರು. ಆದರೆ ಆ ಸನ್ಯಾಸಿಯು ಉದ್ಯಾಪನಾ ಸಮಾರಂಭದ ಸಿದ್ಧತೆಗಳನ್ನು ನೋಡಿ ತಾನು ಚಂದ ಎತ್ತಲು ಬಂದಿರದೆ ಊಟಕ್ಕೆ ಬಂದಿರುವುದಾಗಿ ತಿಳಿಸಿದನು. ಆಗ ದೇವರು, ಸರಿ, ಬಹಳ ಸಂತೋಷ, ನಿಮ್ಮದೇ ಮನೆ ಎಂದು ಭಾವಿಸಿ ಊಟಕ್ಕೆ ಅಗತ್ಯವಾಗಿ ಬನ್ನಿರಿ ಎಂದರು. ಆಗ ಸನ್ಯಾಸಿಯು, ನನ್ನೊಡನೆ ಇನ್ನೂ ಇಬ್ಬರಿದ್ದಾರೆ ಎಂದರು. ಆಗ ದೇವರು, ಅವರನ್ನೂ ಸಂಗಡ ಕರೆದುಕೊಂಡು ಬನ್ನಿರಿ ಎಂದು ಹೇಳಿದರು. ನಂತರ ಭೋಜನ ಇನ್ನೂ 2 ಗಂಟೆಯ ಕಾಲ ಇರುವಾಗಲೇ ಆ ವೇಳೆಗೆ ಹೇಳ ಕಳುಹಿಸಲೇ ಎಂದು ದೇವ್ ಕೇಳಲು ಸನ್ಯಾಸಿಯು ತಾನೇ ನಿಯಮಿತ ಕಾಲಕ್ಕೆ ಬರುವೆನೆಂದು ತಿಳಿಸಿದರು. ದೇವ್ ಅವರು, ಸರಿಯಾಗಿ 12 ಗಂಟೆಗೆ ಬನ್ನಿರಿ ಎಂದರು. ಆ ಪ್ರಕಾರ 12 ಗಂಟೆಗೆ ಸರಿಯಾಗಿ ಮೂವರು ಬಂದು ಊಟ ಮುಗಿಸಿಕೊಂಡು ಹೊರಟು ಹೋದರು. ಸಮಾರಂಭ ಮುಕ್ತಾಯವಾದ ನಂತರ ದೇವ್ ಅವರು ಸಾಯಿಬಾಬಾ ತಮ್ಮ ಮಾತಿನಂತೆ ನಡೆದುಕೊಳ್ಳಲಿಲ್ಲವೆಂಬ ಖೇದದಿಂದ ಶ್ರೀ ಜೋಗ್ ಅವರಿಗೆ ಪತ್ರ ಬರೆದರು. ಜೋಗ್ ಅವರು ಬಾಬಾ ಅವರ ಹತ್ತಿರ ಹೋಗಿ ಆ ಪತ್ರವನ್ನು ಅವರ ಮುಂದಿಟ್ಟರು. ಅದನ್ನು ಒಡೆದು ನೋಡುವ ಮೊದಲೇ ಬಾಬಾ ಅವರು, ಹಾ, ಏನು, ನಾನು ಹೋಗಲು ಮಾತು ಕೊಟ್ಟು ಮೋಸಗೊಳಿಸಿದ್ದೇನೆ? ನಾನು ಇಬ್ಬರ ಸಂಗಡ ಹೋಗಿ ಭೋಜನದಲ್ಲಿ ಭಾಗವಹಿಸಿ ಸಂತೃಪ್ತಿಯಿಂದ ಹಿಂದಿರುಗಿದ್ದೇನೆ, ಅವನು ನನ್ನನ್ನು ಗುರುತಿಸಲಿಲ್ಲ, ಹಾಗಿದ್ದರೆ ನನ್ನನ್ನು ಆಮಂತ್ರಿಸಿದ್ದಾದರೂ ಏಕೆ? ಆ ಸನ್ಯಾಸಿಯು ಚಂದ ಎತ್ತಂದು ಬಂದಿದ್ದಾನೆಂದು ಭಾವಿಸಿದಾಗ ನಾನು ಊಟಕ್ಕೆ ಬಂದಿರುವನೆಂದು ತಿಳಿಸಿ ಅವನ ಅನುಮಾನವನ್ನು ಪರಿಹಾರ ಮಾಡಲಿಲ್ಲವೇ? ನಂತರ ನಾವು ಮೂವರು ಊಟ ಮಾಡಿ ಬಂದಿದ್ದೇವೆ. ನಾನು ಮಾತಿನಂತೆ ನಡೆಯಲು ಸರ್ವಸ್ವವನ್ನು ತ್ಯಾಗ ಮಾಡಬಲ್ಲೆ, ನಾನೆಂದು ಆಡಿದ ಮಾತಿಗೆ ತಪ್ಪಲಾರೆ ಎಂದು ಹೇಳಿದರು. ಈ ಉತ್ತರವನ್ನು ಕೇಳಿದ ಜೋಗ ಆನಂದ ಭರಿತರಾಗಿ ಮರುಟಪಾಲಿಗೆ ದೇವ್ ಅವರಿಗೆ ಉತ್ತರ ಬರೆದರು. ಅದನ್ನು ಓದಿ ದೇವ್ ಅವರಿಗೆ ಅತ್ಯಾನಂದವಾಯಿತು. ನೇತ್ರಗಳಿಂದ ಆನಂದ ಬಾಷ್ಪಗಳು ಹರಿದವು. ವೃಥಾ ಬಾಬಾ ಅವರನ್ನು ನಿಂದಿಸಿದ್ದಕ್ಕಾಗಿ ವ್ಯಥೆ ಪಟ್ಟುಕೊಂಡರು. ನಡೆದ ಘಟನೆಯನ್ನು ನೆನೆಸಿಕೊಂಡು ಅಚ್ಚರಿಗೊಂಡರು. ಹೇಮಾಡಪಂತರ ಹೋಳಿ ಔತಣ.
ಈಗ ಬಾಬಾ ಅವರು ತಮ್ಮ ಫೋಟೋ ರೂಪದಲ್ಲಿ ತಮ್ಮ ಭಕ್ತರೊಬ್ಬನ ಅಭಿಷ್ಟವನ್ನು ಹೇಗೆ ನೆರವೇರಿಸಿದರು ಎಂಬುದನ್ನು ನೋಡೋಣ. ಅದು 1717ರ ಪೌರ್ಣಿಮೆ. ಬೆಳಗಿನ ಜಾವದ ಸಮಯದಲ್ಲಿ ಹೇಮಾಡಪಂತರಿಗೆ ಈ ರೀತಿ ಕನಸು ಬಿದ್ದಿತ್ತು. ಬಾಬಾ ಅವರು ಸನ್ಯಾಸಿ ರೂಪದಲ್ಲಿ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಅವರನ್ನು ಎಚ್ಚರಿಸಿ, ನಿನ್ನಲ್ಲಿಗೆ ಊಟಕ್ಕೆ ಬರುತ್ತೇನೆ ಎಂದು ಹೇಳಿದರು. ನಂತರ ಬೆಳಗಾಗಿ ಎಚ್ಚರಾದಾಗ ಸಾಯಿಬಾಬಾ ಅವರಾಗಲಿ ಸನ್ಯಾಸಿ ಆಗಲಿ ಕಾಣಲಿಲ್ಲ. ನಂತರ ಕನಸನ್ನು ಜ್ಞಾಪಿಸಿಕೊಂಡರು. ಸನ್ಯಾಸಿಯು ಹೇಳಿದ ಪ್ರತಿ ಶಬ್ದವೂ ಸ್ಮೃತಿ ಪಥಕ್ಕೆ ಬಂದವು. ಅವರು 7 ವರ್ಷಗಳಿಂದಲೂ ಬಾಬಾ ಅವರ ಸಂಪರ್ಕ ಪಡೆದರು ಮತ್ತು ಸದಾ ಬಾಬಾ ಅವರನ್ನು ಧ್ಯಾನಿಸುತ್ತಿದ್ದರೂ ಸಹ ಬಾಬಾ ಅವರು ತಮ್ಮ ಮನೆಗೆ ಊಟಕ್ಕೆ ಬರಬಹುದೆಂದು ತಿಳಿದಿರಲಿಲ್ಲ. ಕೂಡಲೇ ತಮ್ಮ ಹೆಂಡತಿಗೆ, ಈ ದಿನ ಹೋಳಿ ಹಬ್ಬವಾಗಿದ್ದರಿಂದ ನಮ್ಮ ಒಬ್ಬ ಸನ್ಯಾಸಿ ಅತಿಥಿಯಾಗಿ ಊಟಕ್ಕೆ ಬರುವರೆಂದು ಹೇಳಿ ಹೆಚ್ಚು ಅಡುಗೆ ಮಾಡಲು ಹೇಳಿದರು. ಆಗ ಅವಳು ಯಾರು, ಎಲ್ಲಿಂದ ಬರುತ್ತಾರೆ ಎಂದು ಕೇಳಲು ತಮ್ಮ ಕನಸನ್ನು ಹೇಮಾಡ್ ಪಂತ್ ಅವಳಿಗೆ ವಿವರಿಸಿದರು. ಅವಳ ಅನುಮಾನದಿಂದ ಬಾಬಾ ಅವರು ಶಿರಡಿಯ ರುಚಿಕರವಾದ ಊಟವನ್ನು ಬಿಟ್ಟು ನಮ್ಮ ಮನೆಯ ಸಾದಾ ಊಟಕ್ಕೆಂದಾದರೂ ಬರುತ್ತಾರೆಯೇ ಎಂದು ಕೇಳಿದಳು. ಆಗ ಹೇಮಾಡ್ ಪಂತರು, ಬಾಬಾ ಅವರು ಸ್ವತಃ ಬರದೇ ಇದ್ದರೂ ಯಾರನ್ನಾದರೂ ಒಬ್ಬ ಅತಿಥಿ ರೂಪದಲ್ಲಿ ಬರಬಹುದೆಂದು ಹೆಚ್ಚಿಗೆ ಅಡಿಗೆ ಮಾಡುವುದರಿಂದ ನಷ್ಟವೇನು ಇಲ್ಲವಲ್ಲ ಎಂದು ಹೇಳಿದರು. ಮಧ್ಯಾಹ್ನದ ಹೊತ್ತಿಗೆ ಅಡಿಗೆ ತಯಾರಾಗಿತ್ತು. ದೇವರ ಪೂಜೆ ನೆರವೇರಿಸಿ 2 ಸಾಲು ಎಲೆ ಹಾಕಿದರು. ಮನೆಯವರೆಲ್ಲ ತಮ್ಮ ತಮ್ಮ ಮನೆಗಳ ಮೇಲೆ ಕುಳಿತರು. ಆಹಾರ ಬಡಿಸಿದರು. ಎಲ್ಲರೂ ಅತಿಥಿಯ ವರವನ್ನೇ ಕಾಯುತ್ತಿದ್ದರು. ಮಧ್ಯಾಹ್ನ ಮೀರುತ್ತಿತ್ತು, ಅತಿಥಿಯ ಸುಳಿವೇ ಇಲ್ಲ. ನಂತರ ಬಾಗಿಲು ಹಾಕಿ ತುಪ್ಪ ಬಡಿಸಿದರು. ಇನ್ನೇನು, ಎಲ್ಲರೂ ಊಟ ಮಾಡಲು ಆರಂಭಿಸಿದರು ಎನ್ನುವ ಸಮಯಕ್ಕೆ ಸರಿಯಾಗಿ ಬಾಗಿಲು ಬಡಿದ ಸಪ್ಪಳ ಕೇಳಿಸಿತು. ಹೇಮಾಡ ಪಂತರು ಹೋಗಿ ಬಾಗಿಲು ತೆಗೆದು ನೋಡಲಾಗಿ ಅಲಿ ಅಹ್ಮದ್ ಮತ್ತು ಇಸ್ಮಾ ಮುಜಾವರ್ ಅವರನ್ನು ಕಂಡರು. ಮನೆಯವರೆಲ್ಲ ಊಟಕ್ಕೆ ಕುಳಿತಿರುವುದನ್ನು ನೋಡಿ ತೊಂದರೆ ಕೊಟ್ಟಿದ್ದಕ್ಕಾಗಿ ಅವರು ಕ್ಷಮೆ ಕೇಳಿ, ಊಟ ಮಾಡಲು ನಿಮಗೆ ಎಲ್ಲರೂ ಕಾಯುತ್ತಿದ್ದಾರೆ, ಇದನ್ನು ತೆಗೆದುಕೊಳ್ಳಿ ಎಂದು ಹಳೆ ಕಾಗದದಲ್ಲಿ ಸುತ್ತಿದ ಫೋಟೋವೊಂದನ್ನು ಹೇಮಾಡ ಪಂತರ ಕೈಗಿತ್ತರು. ನಂತರ ವಿವರವಾಗಿ ತಿಳಿಸುವೆವು, ಊಟ ಮುಗಿಸಿ ಬನ್ನಿ ಎಂದು ಹೇಳಿ ಹೋದರು. ಹೇಮಾಡ ಪಂತರು ಅದನ್ನು ಬಿಚ್ಚಿ ನೋಡಲಾಗಿ ಶ್ರೀ ಸಾಯಿಬಾಬಾ ಅವರು ಸುಂದರ ಫೋಟೋ ಕಂಡು ಆನಂದ ಭರಿತರಾದರು. ನಂತರ ಆ ಫೋಟೋ ಕಣ್ಣುಗಳಿಗೆ ಒತ್ತಿಕೊಂಡು ಭೋಜನ ಗೃಹದಲ್ಲಿ ಬಂದು ಅತಿಥಿಗಾಗಿ ಕಾದರಿಸಿದ ಸ್ಥಳದಲ್ಲಿ ಅದನ್ನಿಟ್ಟು ನೈವೇದ್ಯ ಅರ್ಪಿಸಿ ಎಲ್ಲರೂ ಊಟ ಮಾಡಲು ಆರಂಭಿಸಿದರು. ಕನಸಿನಲ್ಲಿ ಹೇಳಿದಂತೆ ಸ್ವತಃ ಬಾಬಾ ಅವರೇ ಅವರ ಮನೆಗೆ ಊಟಕ್ಕೆ ಬಂದಿರುವರೆಂದು ಭಾವಿಸಿ ಎಲ್ಲರೂ ಅನನ್ಯವಾಗಿ ಫೋಟೋಕ್ಕೆ ವಂದಿಸಿದರು. ಅಲಿ ಅಹಮ್ಮದ್ ಅವರಿಗೆ ಈ ಫೋಟೋ ಹೇಗೆ ದೊರಕಿತು? ಹೇಮಾಡಪಂತರಿಗೆ ಅದನ್ನು ಏಕೆ ಕೊಟ್ಟರು ಎಂಬುದನ್ನು ಮುಂದಿನ ಅಧ್ಯಾಯದಲ್ಲಿ ವಿವರಿಸುತ್ತೇನೆ. ಶ್ರೀ ಸಾಯಿ ಪ್ರಣಾಮ. ಇಲ್ಲಿಗೆ 40ನೇ ಅಧ್ಯಾಯ ಮುಗಿಯಿತು. ಓಂ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ್ ಕೀ ಜಯ.